ಮಾಜಿ ಸಚಿವ ಹಾಲಿ ಶಾಸಕ ಕೆ ಗೋಪಾಲಯ್ಯ ಅವರಿಗೆ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಒಬ್ಬರು ಜೀವ ಬೆದರಿಕೆ ಹಾಕಿದಂತಹ ವಿಚಾರ ಇವತ್ತು ವ್ಯಾಪಕ ಸದ್ದು ಮತ್ತು ಸುದ್ದಿಯನ್ನ ಮಾಡ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಇವತ್ತಾದಂತಹ ಬೆಳವಣಿಗೆ ಏನು ಇಲ್ಲಿದೆ ನೋಡಿ ಡೀಟೇಲ್ಸ್ ಮಾಜಿ ಸಚಿವ ಗೋಪಾಲಯ್ಯಗೆ ನಿಂದನೆ ಜೀವ ಬೆದರಿಕೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿರುದ್ಧ ಎಫ್ಐಆರ್ ಆರ್ ರಕ್ಷಣೆ ಕೊಡುವಂತೆ ಸ್ಪೀಕರ್ ಬಳಿ ಗೋಪಾಲಯ್ಯ ಮನವಿ ಎಲ್ಲರ ಬಂಡವಾಳ ಬಿಚ್ಚಿಡ್ತೀನಿ ಎಂದ ಪದ್ಮರಾಜ್ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ನಂಗೆ ಫೋನ್ ಮಾಡಿ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂಥೇಳಿ ಮಾಜಿ ಸಚಿವ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಬಿಜೆಪಿ ಶಾಸಕ ಗೋಪಾಲಯ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿರುವ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಕುಡಿದ ಮತ್ತಿನಲ್ಲಿ ಅವಾಚ್ಯವಾಗಿ ಬೈದಿದ್ದಾರೆ ನನ್ನ ಹಣವನ್ನ ಕೊಡು ಇಲ್ಲದಿದ್ರೆ ನಿನ್ನ ಜೀವ ಸಹಿತ ಬಿಡಲ್ಲ ಅಂತೇಳಿ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಶಾಸಕ ಗೋಪಾಲಯ್ಯ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ನಿನ್ನೆ ರಾತ್ರಿಯೇ ಪದ್ಮರಾಜ್ ಮನೆ ಬಳಿ ಹೋಗಿದ್ದಾರೆ ಆದರೆ ಪೊಲೀಸರು ಎಷ್ಟೇ ಬಾಗಿಲು ಬಡಿದ್ರು ಪದ್ಮರಾಜ್ ಡೋರನ್ನ ಓಪನ್ ಮಾಡಿರಲಿಲ್ಲ ಕೊನೆಗೆ ಬೆಳಗ್ಗಿನ ಜಾವ ಬಾಗಿಲನ್ನ ಓಪನ್ ಮಾಡಿಸಿದ ಪೊಲೀಸರು ಪದ್ಮರಾಜನನ್ನ ಬಂಧಿಸಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ನನಗೆ ಕರೆ ಮಾಡಿ ಹಣಕ್ಕೆ ಒತ್ತಾಯ ಮಾಡಿ ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ ನನ್ನ ತಕ್ಷಣ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ ದುಡ್ಡು ಒತ್ತಾಯ ಮಾಡ್ದ ನನ್ಗೆ ಹಣ ಬೇಕು ಅಂತ ಯಾಕೆ ಫೋನ್ ಮಾಡಿದ್ದಾಯ್ತು ಅಂತ ಮೇಲೆ ಅತ್ಯಂತ ಕೆಟ್ಟ ಅವ್ಯಕ್ತ ಶಬ್ದಗಳಿಂದ ನನ್ನ ಕುಟುಂಬನ ನನ್ನ ಕುಟುಂಬನೇ ಇದಕ್ಕೆ ಈಗ ನಾವು ಒಂದು ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಬೇಸಿಸ್ ಎಫ್ಐಆರ್ ಮಾಡಿದ್ವಿ ತನಿಖೆ ಮಾಡ್ತಾ ಇದೀವಿ ಕಟ್ಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರನ್ನ ಕರ್ಕೊಂಡ್ ಬಂದಿವಿ ಅಲ್ಲಿ ಇರೋದ್ರಿಂದ ನಾನು ಈ ವಿಷಯದಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ನೀನು ತನಿಖೆ ಮಾಡಬೇಕಾಗಿದೆ ಗೋಪಾಲಯ್ಯ ಅವರಿಗೆ ಪದ್ಮರಾಜ್ ಜೀವ ಬೆದರಿಕೆ ಹಾಕಿದ ವಿಚಾರ ವಿಧಾನಸಭೆಯಲ್ಲೂ ಕೂಡ ಗೋಪಾಲಯ್ಯ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆದ್ರು ಪದ್ಮರಾಜ್ ನಿನ್ನೆ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದಾನೆ ಆತ ಮಾತನಾಡ್ತಾ ಇರುವುದನ್ನ ಸದನದಲ್ಲಿ ಹೇಳೋದಕ್ಕಾಗಲ್ಲ ಆತ ಬಸವೇಶ್ವರ ಲಿಮಿಟ್ನಲ್ಲಿ ಕ್ಲಬ್ ನಡೆಸ್ತಾನೆ ಅದರಿಂದ ಬರುವ ಹಣದಲ್ಲಿ ಯಾವ ಮಟ್ಟದಲ್ಲಿದ್ದಾನೆ ಅನ್ನೋದನ್ನ ಹೇಳೋದಕ್ಕಾಗಲ್ಲ ನಗರದಲ್ಲಿರುವಂತಹ ಅಕ್ರಮ ಕ್ಲಬ್ಗಳನ್ನ ಬಂದ್ ಮಾಡಿಸಿದ್ರೆ ಇಂಥವರ ಆಟಾಟೋಪ ನಿಲ್ಲುತ್ತೆ ಆತನ ವಿರುದ್ಧ ಕಾನೂನು ಕ್ರಮ ಆಗಬೇಕು ಗಡಿಪಾರು ಮಾಡಬೇಕು ಅಂತೇಳಿ ಆಗ್ರಹಿಸಿದ್ರು ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಈಗಾಗಲೇ ಪದ್ಮರಾಜನನ್ನ ಬಂಧಿಸಿದ್ದೇವೆ ಕಾನೂನಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ರು ನಮ್ಮ ಮೇಲೇನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು ಇವತ್ತು ನನಗಾಗ್ಬೋದು ಆಗ್ಬೋದು ಇನ್ನೊಬ್ಬರು ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಗೋಪಾಲಯ್ಯನವರು ಏನು ಹೇಳಿದ್ದಾರೆ ಆ ರೀತಿ ಅವರಿಗೆ ಗಡಿ ಪಾರ್ ಮಾಡುವಂತಹ ಒಂದು ಕೆಲಸ ಆದರೆ ಸರ್ಕಾರ ಕೂಡಲೇ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಆಗಿದೆ ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಅಧ್ಯಕ್ಷ ಹಿಂದೆ ಕೂಡ ಕೇಸ್ ಇದೆ ಈಗ ಅರೆಸ್ಟ್ ಮಾಡಿದ್ದಾರೆ ಮುಂದೆ ಕ್ರಮ ಅದು ಬಂಧಿತ ಪದ್ಮರಾಜನನ್ನ ಸಂಜೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಸದ್ಯ ಕೋರ್ಟ್ ಪದ್ಮರಾಜ್ಗೆ ಜಾಮೀನನ್ನ ಕೊಟ್ಟಿದೆ ಬೇಲ್ ಮೇಲೆ ಹೊರಬಂದಂತಹ ಪದ್ಮರಾಜ್ ಕೊಲೆ ಬೆದರಿಕೆ ಹಾಕುವ ವ್ಯಕ್ತಿ ನಾನಲ್ಲ ಮಂಜುನಾಥನ ಮೇಲೆ ಆಣೆ ನಾನು ಬೆದರಿಕೆ ಹಾಕಿಲ್ಲ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರು ಇದೇ ವೇಳೆ ಅಶೋಕ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ರು ಮೇಯರ್ ಮಾಡ್ತೀನಿ ಅಂತೇಳಿ ಒಂದು ಕೋಟಿ ಹಣವನ್ನು ಪಡೆದಿದ್ರು ಎರಡು ಸಾವಿರದ ಹತ್ತರಲ್ಲಿ ಒಂದು ಕೋಟಿಯನ್ನು ಕೊಟ್ಟಿದ್ದೀನಿ ಮೈಸೂರು ಎಮ್ ಎಲ್ ಎ ನಾಗೇಂದ್ರ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರು ಬೆದರಿಕೆ ಅಂತ ಹಿಸ್ಟ್ರಿ ನಂದಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ ಮಾಡಿರೋ ಸತ್ಯನ ಇದ್ರೆ ದೇವರು ಭಗವಂತ ನನಗೆ ಶಿಕ್ಷೆ ಕೊಡಲಿ ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಷ್ಟೇ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ನಾನು ಬಿಜೆಪಿ ಇದ್ದಾಗ ಎರಡ್ ಸಾವಿರ ಹತ್ತರಲ್ಲಿ ನನ್ನ ಹತ್ರ ಒಂದ್ ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ ನಾನು ಕಾಂಗ್ರೆಸ್ ಬಂದ ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ ಎಂಬೆಲೆ ಮೈಸೂರು ನಾಗೇಂದ್ರ ಗೊತ್ತು ಅವರೇ ಅದಕ್ಕೆಲ್ಲ ಸಂಪರ್ಕ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಕೆಲಸ ಮಾಡು ಅಂತ ಹೇಳಿ ಮಾತು ಕೊಟ್ಟು ಮೋಸ ಮಾಡಿದ್ದಾರೆ ಕೆಲ ಕಾಂಟ್ರಾಕ್ಟ್ ಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ